राजस्थान राजकीय बेळवणिगे आगतिरुव हिन्नेले मैसूरिनल्लि माजी सचिव एच विश्वनाथ प्रतिक्रिया नीडिदरु। राजस्थान इंदिन बेळवणिगेय मादरिगे नावे कारण, ನಾವು ಬೆಳೆಸಿದ ಸಂಸ್ಕೃತಿಯಿಂದ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿವೆ, ನನಗೆ ಹೆಮ್ಮೆ ಆಗ್ತಿದೆ ಎಂದು ಹಳ್ಳಿ ಹಕ್ಕಿ ತಿಳಿಸಿದರು। ಇನ್ನು ಆಡಳಿತ ಪಕ್ಷದ ವಿರುದ್ಧ ಸ್ವಪಕ್ಷೀಯರು ಸೆಡ್ಡು ಹೊಡೆದಿದ್ದು ಮೊದಲು ಕರ್ನಾಟಕದಲ್ಲೇ। ಸಂವಿಧಾನದಲ್ಲಿ ಇಂತಹ ಸ್ವಾತಂತ್ರ್ಯ ಹೋರಾಟದ ಮಾದರಿಯಲ್ಲಿ ಹೋರಾಟ ನಡೆಯಬೇಕು, ಇದರಿಂದ ಜನತಂತ್ರ ವ್ಯವಸ್ಥೆಗೆ ಒಂದು ಬೆಲೆ ಬರುತ್ತೆ। ಒಬ್ಬ ಜನಪ್ರತಿನಿಧಿಯನ್ನ ಅಷ್ಟು ಸುಲಭವಾಗಿ ಕಡೆಗಣಿಸಬಾರದು। ಇತ್ತೀಚೆಗೆ ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಯಾರು ಹೋಗ್ತಿಲ್ಲ, ಬದಲಾಗಿ ಆಡಳಿತ ಪಕ್ಷದಿಂದಲೇ ವಿರೋಧ ಪಕ್ಷದ ಕಡೆಗೆ ಹೋಗ್ತಿದ್ದಾರೆ। ಅದು ಪಕ್ಷಾಂತರವಲ್ಲ, ಶಿಕ್ಷೆ ನೀಡುವಂತಹ ಅಪರಾಧವೂ ಅಲ್ಲ। ರಾಜಸ್ಥಾನದ ರಾಜಕೀಯ ಬೆಳವಣಿಗೆ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗಬೇಕು, ಸಂವಿಧಾನಕ್ಕೆ ಗೌರವ ನೀಡುವವರು ಈ ಬಗ್ಗೆ ಮಾತನಾಡಬೇಕು। ಇನ್ನು ಕಾಂಗ್ರೆಸ್ನಲ್ಲಿ ಯುವ ನಾಯಕತ್ವವನ್ನು ದಮನ ಮಾಡಲಾಗ್ತಿದೆ, ರಾಹುಲ್ ಗಾಂಧಿ ವಯಸ್ಸಿನ ಯುವಕರನ್ನ ತುಳಿಯುವ ಕೆಲಸವಾಗ್ತಿದೆ ಎಂದು ಹೇಳಿಕೆ ನೀಡಿದರು। ರಾಜಸ್ಥಾನದಲ್ಲಿ ಆಂತರಿಕ ಬಿಕ್ಕಟ್ಟು ಮತ್ತು ಸಂವಿಧಾನದ ಬಿಕ್ಕಟ್ಟನ್ನ ಆ ರಾಜ್ಯ ಎದುರಿಸ್ತಾ ಇದೆ। ಬಹುಶಃ ಇಡೀ ದೇಶದಲ್ಲಿ ಪ್ರಥಮವಾಗಿ ಒಂದು ವರ್ಷ ಆಗ್ತಾ ಇದೆ, ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, ನಂತರದಲ್ಲಿ ಮಧ್ಯಪ್ರದೇಶ, ನಂತರದಲ್ಲಿ ರಾಜಸ್ಥಾನ, ಈ ಮೂರು ರಾಜ್ಯಗಳಲ್ಲಿ ಒಂದು ಸಾಮ್ಯವನ್ನು ನೀವು ನೋಡಬಹುದು। ಏನದು? ವಿರೋಧ ಪಕ್ಷದಿಂದ ಆಡಳಿತ ಪಕ್ಷದ ಕಡೆಗೆ ಯಾರು ಹೋಗ್ತಾ ಇಲ್ಲ, ಆಡಳಿತ ಪಕ್ಷದಿಂದ ವಿರೋಧ ಪಕ್ಷದ ಕಡೆಗೆ ನಡೀತಾ ಇದ್ದಾರೆ। ಯಾರು ಪ್ರಯತ್ನ ಪಡ್ತಾ ಇದ್ದಾರೆ? ಸಚಿನ್ ಏನು ಬಿಜೆಪಿಲಿ ಇದ್ದಾರಾ? ಸಿಂಧ್ಯಾ ಬಿಜೆಪಿಲಿ ಇದ್ದರಾ? ನಾವೆಲ್ಲ ಬಿಜೆಪಿಲಿ ಇದ್ವಾ? ಸರ್ಕಾರ ಪತನವಾದಾಗ ಮತ್ತೊಂದು ಸರ್ಕಾರ ಬರೋದು ಸಹಜ, ಹಾಗಾಗ್ತದೆ ಹೊರತು ಯಾವ ಬಿಜೆಪಿಯು ಕೂಡ ಜನತಾಂತ್ರಿಕವಾಗಿರ್ತಕ್ಕಂಥ ಸರ್ಕಾರವನ್ನು ಪತನ ಮಾಡಲಿಕ್ಕೆ ಉರುಳಿಸೋದಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ। ಆದರೆ ನಡವಳಿಕೆ, ಯಾರು ಆಡಳಿತ ಪಕ್ಷವಾಗಿ ಇವತ್ತು ನಿಂತೋ ಯಾವ್ಯಾವ ರಾಜ್ಯಗಳಲ್ಲಿದ್ದಾರೆ ಅವರ ನಡವಳಿಕೆಗಳು ಮತ್ತು ಶಾಸಕರನ್ನು ಪಕ್ಷಾಂತರದ ಅಡಿಯಲ್ಲಿ ದಮನ ಮಾಡುವ ನೀತಿ ರೀತಿ ರಿವಾಜುಗಳು ಇದರ ವಿರುದ್ಧ ದಂಗೆ ಹೊರತು ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವುದಾಗಲಿ ಆ ರೀತಿ ಅಲ್ಲ, ಅದು ತಪ್ಪು ಗ್ರಹಿಕೆ। ರಾಹುಲ್ ಗಾಂಧಿಯವರು ಅವ್ರು ಓರಿಗೆಯವರೇ, ಇವರೆಲ್ಲ ಸಿಂಧಿಯಾ ಅವರು ಪೈಲಟ್ ಅವರು, ಸಿಂಧಿಯಾ ತಂದೆ ಮಾಧವರ ಸಿಂಧಿಯಾ ಕಾಂಗ್ರೆಸ್ಸಿಗಾಗಿ ದುಡಿದಂತ ಅವರು।